ವಿಷಯ ರಸಾಯನಶಾಸ್ತ್ರ ಪ್ರಯೋಗ ಮೆಗ್ನೀಷಿಯಂ ಮತ್ತು ಹಬೆಯ ನಡುವಣ ರಾಸಾಯನಿಕ ಕ್ರಿಯೆ ಈ ಪ್ರಯೋಗದಲ್ಲಿ ಮೆಗ್ನೀಷಿಯಂ ಲೋಹವು ಹಬೆಯೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತದೆ ಎನ್ನುವುದನ್ನು ಅಧ್ಯಯನ ಮಾಡಲಿದ್ದೇವೆ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಮದ್ಯಸಾರ ದೀಪ ಮೂರು ಇಂಚಿನ ಮೆಗ್ನೀಷಿಯಂ ತಂತಿ ಲೈಟರ್ ಪ್ರಣಾಳ ಹಿಡಿಕೆಗಳು ಎರಡು ನೀರು ದೊಡ್ಡ ಪ್ರಣಾಳ ಒಂದು ದೊಡ್ಡ ಪ್ರಣಾಳದಲ್ಲಿ ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಳ್ಳಿ ಮದ್ಯಸಾರ ದೀಪವನ್ನು ಹೊತ್ತಿಸಿ ಪ್ರಣಾಳದಲ್ಲಿನ ನೀರನ್ನು ಕುದಿಯುವ ತನಕ ಕಾಸಿ ಈಗ ಅದರಿಂದ ಹಬೆಯು ಏರಲು ಪ್ರಾರಂಭಿಸುತ್ತದೆ ಈಗ ಮೆಗ್ನೀಸಿಯಂ ತಂತಿಯನ್ನು ಪ್ರಣಾಳ ಹಿಡಿಕೆಯ ಸಹಾಯದಿಂದ ಹಿಡಿಯಿರಿ ಮತ್ತು ಬೆಂಕಿ ಹೊತ್ತಿಕೊಳ್ಳುವವರೆಗೂ ಕಾಸಿ ಸುಡುವ ಮೆಗ್ನೀಸಿಯಂ ರಿಬ್ಬನನ್ನು ಪ್ರನಾಳದೊಳಕ್ಕೆ ಒಯ್ದು ಅದನ್ನು ಹಬೆಗೆ ಹಿಡಿಯಿರಿ ಹಬೆಗೆ ಹಿಡಿದಾಗ ಮೆಗ್ನೀಸಿಯಂ ತಂತಿ ಮೊದಲಿಗಿಂತ ಹೆಚ್ಚು ತೀವ್ರವಾಗಿ ಹೊಳೆಯುವುದನ್ನು ನೀವು ಗಮನಿಸಬಹುದು ಎಚ್ಚರಿಕೆ ಈ ಪ್ರಯೋಗವನ್ನು ನಿಮ್ಮ ಶಿಕ್ಷಕರು ಅಥವಾ ಪ್ರೌಢವಯಸ್ಕರೇ ನಡೆಸಬೇಕು ಸುಡುತ್ತಿರುವ ಮೆಗ್ನೀಸಿಯಂ ರಿಬ್ಬನನ್ನು ನೀವು ನೇರವಾಗಿ ನೋಡಬಾರದು ಅದು ನಿಮ್ಮ ಕಣ್ಣುಗಳಿಗೆ ಹಾನಿಯನ್ನು ಉಂಟುಮಾಡಬಹುದು ಮೆಗ್ನೀಸಿಯಂ ರಿಬ್ಬನನ್ನು ಸುಟ್ಟಾಗ ಅದು ವಾತಾವರಣದಲ್ಲಿ ಲಭ್ಯವಿರುವ ಆಕ್ಸಿಜನ್ ಅನ್ನು ಕ್ಷಿಪ್ರವಾಗಿ ಬಳಸಿಕೊಂಡು ಉತ್ಕರ್ಷಣೆಗೊಳ್ಳುತ್ತದೆ ಪ್ರಣಾಳದೊಳಕ್ಕೆ ಮೆಗ್ನೀಸಿಯಂ ರಿಬ್ಬನನ್ನು ಹಿಡಿದಾಗ ಸುಡುವ ಮೆಗ್ನೀಸಿಯಂ ತಂತಿಯು ನೀರಿನ ಹಬೆ ಅಂದರೆ ನೀರಿನ ಅನಿಲ ರೂಪ ಅದರೊಂದಿಗೆ ವರ್ತಿಸುತ್ತದೆ ಆಗ ಹಬೆಯಲ್ಲಿರುವ ಹೈಡ್ರೋಜನ್ ಆಕ್ಸಿಜನ್ಗಳ ನಡುವಣ ಬಂಧ ಒಡೆದು ಹೋಗುತ್ತದೆ ಹೀಗಾಗಿ ಮೆಗ್ನೀಸಿಯಂ ಹಬೆಯಲ್ಲಿರುವ ಆಕ್ಸಿಜನನ್ನು ಬಳಸಿ ಮೆಗ್ನೀಸಿಯಂ ಆಕ್ಸೈಡ್ ಆಗಿ ಉತ್ಕರ್ಷಣೆಗೊಳ್ಳುತ್ತದೆ ಹಬೆಯು ನೀರಿನ ಮೇಲಿನ ಗಾಳಿಯನ್ನು ಪಲ್ಲಟಗೊಳಿಸಿ ಪ್ರಣಾಳದ ಒಳಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಪ್ರಣಾಳದಲ್ಲಿರುವ ಹಬೆಯು ಹೊರಗಿನ ಗಾಳಿಗಿಂತ ಹೆಚ್ಚು ಆಕ್ಸಿಜನ್ನನ್ನು ಹೊಂದಿರುವುದರಿಂದ ಪ್ರಣಾಳದ ಒಳಗೆ ಒಯ್ದಾಗ ಮೆಗ್ನೀಸಿಯಂ ಹೆಚ್ಚು ಪ್ರಕಾಶಮಾನವಾಗಿ ಮತ್ತು ತೀವ್ರವಾಗಿ ಉರಿಯುವುದನ್ನು ಗಮನಿಸಬಹುದು ಈ ಕ್ರಿಯೆಯಲ್ಲಿ ಮೆಗ್ನೀಸಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವು ಉತ್ಪತ್ತಿಯಾಗುತ್ತವೆ ಮೆಗ್ನೀಸಿಯಂ ಆಕ್ಸೈಡ್ ಬೂದಿಯು ಬೂದು ಬಣ್ಣದಲ್ಲಿ ಇರುತ್ತದೆ ಪ್ರನಾಳದಿಂದ ಹೈಡ್ರೋಜನ್ ಅನಿಲವು ಮೇಲಕ್ಕೇರಿ ವಾತಾವರಣವನ್ನು ಸೇರುತ್ತದೆ ಈ ಕ್ರಿಯೆಯ ಸಮೀಕರಣ ಹೀಗಿದೆ ಜಿ ಪ್ಲಸ್ ಎಚ್ ಎಂ ಜಿ ಎಂಜಿಒ ಪ್ಲಸ್ ಸೂಚನೆ ಪ್ರಣಾಳವು ತಣ್ಣಗಾದ ಕೂಡಲೇ ಪ್ರಣಾಳವನ್ನು ನೀರಿನಿಂದ ತೊಳೆಯಿರಿ ಮೆಗ್ನೀಸಿಯಂ ಆಕ್ಸೈಡಿನ ಬೂದಿಯನ್ನು ಸುಲಭವಾಗಿ ಸ್ವಚ್ಛಗೊಳಿಸಬಹುದು ಈಗ ನೀವಿದನ್ನು ಪ್ರಯತ್ನಿಸಿ ಪ್ರಣಾಳದಿಂದ ಹೊರಹೊಮ್ಮುವ ಹಬೆಗೆ ಸುಡುವ ಬೆಂಕಿ ಕಡ್ಡಿ ಅಥವಾ ಐಸ್ ಕ್ರೀಮ್ ಕಡ್ಡಿಯನ್ನು ಹಿಡಿಯಿರಿ ಅದು ಹೋಗುವುದನ್ನು ನೀವು ಗಮನಿಸುವಿರಿ ಇದಕ್ಕೆ ಕಾರಣವೇನು ಆದರೆ ಮೆಗ್ನೀಸಿಯಂ ರಿಬ್ಬನನ್ನು ಹಬೆಗೆ ಒಡ್ಡಿದಾಗ ಅದು ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಉರಿಯಲು ಕಾರಣವೇನು